ಅದು ಹೌದು ಭಾರತಕ್ಕ ಅದೇನೋ ನೂರಕ್ಕೂ ನೂರ್ ಹೌದು ಅದು ಅಲ್ಲದೆ ಈ ಮರ್ಯಾದಿ ಗೊಂಜ ಹೆಣ್ಮಕ್ಳು ಇದ್ರಂತೂ ಅವ್ರ ಜೀವನ ಮತ್ತೂ ಬಂಗ ಬಿಡಿ ಒಂದ್ ಲಕ್ಷ ಧ್ಯಾನ ಮಾಡಿದ್ರೆ ಹೆಣ್ಮಕ್ಳನ್ನು ಬಾರಿ ಮರ್ಯಾದಿ ಅಂತ ಹೇಳಿ ಮುಚ್ಚಟೆ ಮಾಡಿ ಬೆಳೆಸಬಾರ್ದು ಅಂತ ಕಾಣ್ತದ್ರಿ ಹಂಗೆ ಹೇಳ್ಬೇಡ ಸೀತಾ ಹಂಗೆ ಬೆಳೆಸ್ಬೇಕು ನಿಂಗೆ ಗೊತ್ತಿಲ್ಲ ಬಹಳ ಇದಾಗಿ ಬೆಳೆಸಿದ್ರೆ ನಮ್ಮ ಮಾತು ಕೇಳ್ತವೆ

ಹೌದು ಭಾರತಕ್ಕ ಹೌದು ನೀವು ಹೇಳೋದು ಸರಿಯಯ್ಯ ಪಾಪ ನಿಮ್ಮ ಹೊಟ್ಟೆ ಸಂತ ಹೇಳ್ಕಿದ್ದೀರಿ ಅದು ಮಾಡಿದ್ದು ಮಾತ್ರ ತಪ್ಪು ತಪ್ಪಯ್ಯ ಆದರೂ ನಾ ಜ್ಞಾನ ಮಾಡೋದು ಹೆಣ್ಮಕ್ಳಿಗೆ ಭಾರಿ ಮರ್ಯಾದಿ ಅಂತ ಒಂಜಿ ಕಳ್ಸಿಟ್ರೆ ನಾಳೆ ಗಂಟೆಂತ ಮಾಡಿದ್ರು ಅವು ಮರ್ಯಾದಿ ಮರ್ಯಾದಿ ಅಂತ ಹೊಂಜೇ ಕೂತು ಕಡೆ ಕವು ಎಂತ ಮಾಡಿದ್ರು ಅವನು ಹೇಳರು ಕೇಳರು ಇರಲ್ಲರೀ ಹೌದಾ ಸೀತಾ ಹಂಗೆ ಮಾಡಿದ್ರು ಕಷ್ಟ ಹಿಂಗೆ ಮಾಡಿದ್ರು ಕಷ್ಟ ಎಲ್ಲ ಅವರವ್ರು ಹಣಲ್ ಬರ್ದಂಗೆ ಬಿಡು

ಯಾರೇ ಅಂತ ತಂದು ಕೊಟ್ರ ನಂಗೊಂದು ನೀನು ಆರಿಸ್ಕೊಟ್ರೆ ಒಂದು ಮುನ್ಸಿಗೆ ಸಮಾಧಾನನೇ ಅದಕ್ಕೆ ಮತ್ತೆ ಇಲ್ಲಿ ನೀನು ಹೋಗೋಣ ನೀನೇ ಹೋಗಿ ತಂದ್ರು ಆತದೆ ನಾನೇನು ಬರ್ಬೇಕಂತಿಲ್ಲ ನಿಂಗೆ ಅವ್ರ ಕೂಲ ಆದಾಗ ನೀನೇ ಹೋಗಿ ತಂದೇ ಬಿಡೋತ್ಲೆ ದುಡ್ಡು ಹೋಗಿ ಕೊಡ್ತೀನಿ ನಾನು ಹ್ಞೂ ನಾನು ಒಬ್ಬಳು ಎಲ್ಲಿ ಹೋಗಕ್ಕೆ ಹೋಗ್ತೀನಿ ಪಾರ್ವತಕ್ಕ ಈಗ ಹಾಗೆ ಬಿಡ್ಬೇಕಾ ನಮ್ಮನೇಲಿ ಇವರ ಅಲ್ಲ ಗುಂಡಪ್ಪಣಿ ಹತ್ತು ಹೋದ್ರೆ ಇಷ್ಟ ತಾನು ಪತ್ತಿಕ್ಕಿಲ್ಲಲ್ಲ ಭಾರತಕ್ಕ ಏನ್ ಮತ್ತೆ ಯಾವಾಗ್ಲೂ ನಾ ಬರೋಷ್ಟೊತ್ತಿಗೆ ನಾನ್ ಸುದ್ದಿ ಮಾತಾಡ್ತಿರ್ತೀರಲ್ಲ ನೀವು

ಹದ ಗೊತಿತಾ ಅದ ಅವಾಗ ಧನಕರಣ ಹಾಕಿತಲೆ ನೀನು ಗುಡ್ಡಪಂಡ ಸಾನಾ ಮಾಡ್ತಿದ್ರಲ್ಲ ಅವಾಗ ಧನ ಗುಡ್ಡಪಂಡ ಏನ್ ತೋಟಾಕಿತಲೆ ಅದೇ ಜ್ಞಾನಕ್ಕೆ ಬಂತು ನಂಗ ಈಗ ಆ ಭಾರತಕ ನೀ ಅದನ್ನೆಲ್ಲ ಜ್ಞಾನ ಇಟ್ಕೊಂಡಿ ಸಾಕು ಸಾಕು ಸುಮ್ಮನೆ ಕೂತ್ಕ ಎಲ್ಲಿದ ನಾನು ಜಾಸ್ತಿ ತಿಂದಿದ್ದು ನಮಗಿಂತ ಒಂದು ಚೂರು ಕಮ್ಮಿನಯ್ಯ ಅತ್ತೆ ಇನ್ನು ಹಾಳೆಲ್ಲ ಒಟ್ಟಾಕಿಟ್ಟು लास्टಿಗೆ ಒಂದಿನೆ ಮಾಡ್ತೀನಿ ಅಂತ ಹೇಳಿದ್ದಲ್ಲ ಹ್ಞೂ ಆಗಲಿ ಭಾರತಿ ಗುಡ್ಡಿ ನೀನು ಕೂಗ್ತಾ ಕೂಗ್ತಾನೆ ಹೋಗಬೇಡ ಒಳಗೆ ಅಲ್ಲಿ ಚಪ್ಲಿ ನೋಡಿದ್ರೆ ಪಾರತತೆ ಚಟ್ಲಿ ಇದ್ದಂಗದೆ ಪಾರತತೆ ಬಂದರೆ ನಮ್ಮ ವರ್ಷ ಓ ಹುಡುಗರು ಗುಲ್ ಬಿದ್ದು ಗೊತ್ತಲ್ಲ ಸೀತಾ ಏನು ನಾ ಮುಂದೆ ಥಾ ಮುಂದು ಅಂತ ಗೊತ್ತಾದರೇನು ಗುಬ್ಬಿ ಬಾಯಿ ಹೊಡ್ತ ನೋಡಲಿ ಆದ್ರೆ ನಾನು ಬಾಲೆ ಪಟಾಕಿ ನೋಡೆ ಮೆತ್ ನೋಡೋನೆ ಪಾರತತೆ ಮೆತ್ತು ಅಂತ ಹೇಳ್ತಾ ಇದ್ದಾನೆ ಓ ಪಟಾಕಿ ಅಂತ ಹೇಳಿದವನೇ ಹೌದು ಪಾರತಜ್ಜಿ ಬಂದಿರಲ್ಲ ಓ ಪಾರತತೆ ಏನು ಮತ್ತೆ ಪುರುಷತ್ತಾಗಿ ಬಂದುಬಿಟ್ಟಿರಲ್ಲ ನಮ್ಮನೆ ಕಡೆ ಏನಿಲ್ಲ ಬಾಲೆ

ಏನ್ ತಮರಯ್ಯ ಏನ್ ತಯ್ಯ ಅಂತ ಇಸ್ಯನ ಅದೇ ಆ ಪಲ್ಲವಿ ಅಕ್ಕನ ಅಪ್ಪ ಇವತ್ತು ನಾವು ಬಸ್ ಹಿಡಿದುಕು ಅಲ್ಲಿ ಸಿಕ್ಕಿದ್ರು ಗೊತ್ತಾ ನಮ್ಮನ್ನ ಕರೆದ್ರು ಮಾತಾಡಬೇಕು ಅಂತ ಹೌದಾ ಇವತ್ತು ಅಂತ ಕರೆದಿದ್ದ ಮತ್ತೆ ಅಂತ ಗಗಳೆ ಅಂತ ಒಂದು ಎಂತ ಎಂತ ಮಾತಾಡಿದ್ರು ಮಗನೆ ಕರ್ಬ ಅದು ನೀವು ಅನಿಲ್ ಅಣ್ಣನ ಯಾವಾಗ್ಲೂ ನೋಡ್ತಿರ್ತೀರಲ್ಲ ಕುಡ್ಕೊಂಡಿರ್ತಾರನೋ ಯಾವಾಗಲೂ ಅಂತ ಕೇಳಿದ್ರು ಆಮೇಲೆ ಮತ್ತೆ ಕುಡ್ಕೊಳ್ಳೋದು ಅಂದ್ರೆ ಸರಾಯ ಕುಡ್ಕೊಂಡಿರ್ತಾನು ಮಾತಾಡೋದ್ರಲ್ಲೆಲ್ಲ ಗೊತ್ತಾಗ್ತದಲ್ಲ ನಿಮಗೆ ಹಂಗೆ ಅಂತದೋ ಕೇಳಿದ್ರು ಕಣೆ ಅಮ್ಮ ನಂಗೆ ಒಂದು ಗೊತ್ತಾಗ್ಲಾ ಏನು ಕೆಟ್ಟ ಮನುಷ್ಯ ಅಂತೀನಿ ಈ ಹುಡುಗರು ಮಕ್ಕಳ ಕೈಯಲ್ಲೆಲ್ಲ ಹೌದು ಮಾರತಿ ಆದ್ರೆ ಮಗಳನ್ ಕೊಡ್ಬೇಕು ಆದ್ರೂ ತಪ್ಪಂತ ಹುಡುಕಿ ನಿಡ್ಬೇಕಪ್ಪ ಈ ಅಧಿಕ ಪ್ರಸಂಗ ತಾನೇ ಎಲ್ಲ ಎಂತಕ ಬೇಕಪ್ಪ ಸೀತಾ ನಮ್ಮ ಪಾಪನ್ ಹೇಳಿದ್ದೆ ಸಮ ಅವ ಮಗಳನ್ನ ಅನಿಲ್ ಕೊಡದೇ ಇರೋದೇ ಸಮ ಕಳೆ ಎಲ್ಲರೂ ಕಡಿಕೆ ಮಗಳನ್ ಕೊಡ್ಬೇಕಾರೆ ಮುಂಚೆನೆ ಹಿಂಗೆ ಕೊಟ್ಟಾದ್ಮೇಲೆ ಹಿಂಗೆ ಇದ್ ಬದ್ದರ ಹತ್ರ ಎಲ್ಲ ಕೇಳ್ತಾ ಕುತ್ಕೊಂಡ್ರೆ ಆ ಹುಡುಗನ್ ಮರೀದಿ ಕತೆ ಏನಾಗ್ ಪಾಪ

ಸುಮ್ಮನೆ ಸುಮ್ಮನೆ ಅಂತಾನೆ ಇದ್ದೀನಿ ಆದ್ರೂ ನಮಗೆ ಅಷ್ಟೆಲ್ಲ ಎಂತ ಗೊತ್ತಿಲ್ಲ ಆದ್ರೂ ಮಾವ ಯಾವತ್ತು ಒಂದಿನ ಅತ್ತೆ ಅತ್ತೆ ಹೇಳ್ತಾ ಇದ್ರು ಅನಿಲ್ ಬಂದಿದ್ದ ಅವನು ಕುಡ್ದ ಅಂತಾನೆ ಅಂತ ಹೇಳಿದ ಮಾತಿತ್ತು ಅಂದಿದ್ದು ಮರತೆ ಅಲ್ಲ ಹಾಯ್ ಮತ್ತೆ ಚೆನ್ನಾಗಿದ್ದೀರಾ ವಿಡಿಯೋಗಳನ್ನೆಲ್ಲ ನೋಡ್ತಿದ್ದೀರಲ್ಲ ಇನ್ನು ಸುಮಾರು ಜನ ನೋಡಿ ಅತ್ತ ಮತ್ತೆ ಇನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತ್ತ ಇನ್ನು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲ ಮಾಡ್ತೀವಿ ನೋಡ್ತಾ ಇದೆ ಎಲ್ಲ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ನೆಂಪಿಗೆಲ್ಲ ಶೇರ್ ಮಾಡಿ ಆಯ್ತಾ